ಗಲಾಟೆ ಮಾಡ ಇರ್ರಿ ಸುಮ್ಮನೆ. ಅಯ್ಯೋ ಏಯ್ ನೋಡಪ್ಪ ಸುಮ್ಮನೆ ಮೊದ್ಲು ಇವಳು ಚೆನ್ನಾಗಿ ಸ್ವಲ್ಪ ಎಣ್ಣೆ ಸಿಕ್ಕೆ. ಅಲ್ಲೋಡು ಏನ್ರಿ ಇದು ಹೆತ್ತ ಮಕ್ಳು? ನಿಮ್ಮನ್ನ ದೊಡ್ಡಪ್ಪ ಅಂತವೆ, ಚಿಕ್ಕಪ್ಪನ ಅಪ್ಪ ಅಂತವೆ, ನನ್ನನ್ನ ಅಮ್ಮ ಅಂತವೆ. ನೋಡ್ದವ್ರ ಏನ್ ಅನ್ಕೊಳ್ಳೋದಿಲ್ಲ ಗುಂಡು? ನೋಡ್ದವ್ರ ಏನಂತಾರೆ ಅನ್ನೋದಲ್ಲ ಕಡೆ ಮುಖ್ಯ. ನಾವ್ ಎಷ್ಟು ಸುಖವಾಗಿ ಸಂತೋಷವಾಗಿ ಬಾಳ ಬದುಕ್ತೀವಿ ಅನ್ನೋದೇ ಬಹಳ ಮುಖ್ಯ. ನನ್ನ ಮಕ್ಕಳು ಅವ್ರ ಚಿಕ್ಕಪ್ಪನ ಅಪ್ಪ ಅಂತ ಕರೆದ್ರೆ ಸಹಜವಾಗಿ ನನ್ನ ತಮ್ಮನ್ಗೆ ನನ್ನ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಆಗ ನಮ್ಮಿಬ್ಬರ ತಲೆ ಮೇಲಿರೋ ಸಾಮಾಜಿಕ ಹೊಣೆಗಾರಿಕೆ ಕಮ್ಮಿ ಆಗುತ್ತೆ. ಏನಂತೀಯ? ಒಳ್ಳೆ ಐಡಿಯಾ. ಇಷ್ಟೆಲ್ಲ ಆಗೋದ್ರ ಬದಲು ಒಂದೇ ಒಂದು ಗಂಡಾಗಿದ್ದಿದ್ರೆ ಇತ್ತು ಜಾಕ್ ಪಾಟು. ಏನ್ರಿ ಯಾವಾಗ ನೋಡಿದ್ರು ಗಂಡ್ಮಗು ಗಂಡ್ಮಗು ಅಂತೀರಲ್ಲ, ಅದೇನ್ ಗಂಡ್ಮಗು ಮೇಲೆ ಅಷ್ಟೊಂದ್ ಆಸೆ? ಏಯ್ ನಮ್ಮಪ್ಪ ಸಾಯ್ಬೇಕಾದ್ರೆ ಏನಂತ ವಿಲ್ ಮಾಡಿದ್ದಾನೆ ಗೊತ್ತಾ? ಏನಂತ? ಈ ಆಸ್ತಿನ ಸಮವಾಗ ಹಂಚಿ ಯಾರಿಗೆ ಗಂಡು ಮಗ ಹುಟ್ಟನೋ ಅವನಿಗೆ 5 ಕೋಟಿ ಅಂತ ವಿಲ್ ಮಾಡಿದಾನೆ. ಹೇಳ್ಬೇಕು ಅಂತ ಹೇಳ್ತಾ ಇದ್ದಿದ್ದು. ಹೌದು, ಅದಕ್ಕೆ ನಾನು ಗಂಡಾಗ್ಲಿ ಗಂಡಾಗ್ಲಿ ಅಂತ ಟ್ರೈ ಮಾಡಿದೆ. 9 ಮಣಿಗಳನ್ನ ಎತ್ತು ಕೂರಿಸ್ಬಿಟ್ಟಿದ್ಯಾ, ಇನ್ನು 10 ರಿಸಲ್ಟ್ ಕಾಯ್ತಾ ಇದ್ದೀನಿ. ನನ್ ಗ್ರಾಚಾರಕ್ಕೆ ಅದು ಏನಾದ್ರು ಹೆಣ್ಣಾಗ್ಬಿಟ್ರೆ 5 ಕೋಟಿ. ಯಾರು ಹಾಗಂತೀರ ಸುಮ್ನಿರ್ರಿ? ಬೇರೆ ಬಚ್ಚೆಕ್ಕೂ ಸ್ನಾನ ಮಾಡಿಸ್ತೀಯ? ನಿನ್ನ ಮಕ್ಕಳ ಸ್ನಾನ ಮಾಡಿಸೋ ಆಸೆ. ಏನ್ ಕೆಲಸ ನಿನ್ಗಿಲ್ಲೇ ಹೋಗೋದ್ ಕೆಲಸ? ಏನ ನೋಡ್ತಾ ನಿಂತವಳೆ? ನನ್ನ ತಮ್ಮ ಹೊರಗಡೆ ಬಂದ್ಬಿಟ್ರೆ ಸಾಕು, ಆಚೆ ಬಂದು ನಿಂತ್ಕೊಂಡ್ಬಿಡ್ತಾಳೆ. ಟೈಮ್ ದೇಖಿ ಟೈಮ್ ಬಾಂಬ್ ಹಾಕ್ತೀನಿ. ಹಾಕ್ತಾರೋದನು ಗೊತ್ತೇನೆ? ನನಗೆ ಗೊತ್ತಿಲ್ಲ ರೀ ಏನೋ.
ಬೆಳಿಗ್ಗೆ ಚೆನ್ನಾಗಿ ಹೋಗಿದ್ರು, ಏನು ಆಯ್ತು? ಬೆಳಿಗ್ಗೆ ಹೋಗ್ಬೇಕಾದ್ರೆ ಚೆನ್ನಾಗಿದ್ದ? ಈಗೇನಾಯ್ತು ವಿಜಿ ನಿನ್ಗೆ? ಅಣ್ಣ ಅತ್ತಿಗೆ, ನಾನ್ ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ, ಡಮಾಲಿಚ್ಚಿ ತಲೆ ಸರಿ ಇದೆ ತಲೆ. ಏನಪ್ಪ ಆಯ್ತು ನಿನ್ಗೆ? ಇಬ್ರು ಸೇರಿ ನನಗೆ ಇಮಿಡಿಯೇಟ್ ಆಗಿ ಮದುವೆ ಮಾಡ್ದಾಗ ಹೋದ್ರೆ ನಾ ಡಮಾಲ್ ಡಿಮಿಲ್ ಡಿಚ್ಚಿ. ನೀನಾಗಿ ಮಾತಾಡ್ತಾ ಇರೋದು? ಹೌದು, ನಾನೇ ಮಾತಾಡ್ತಾ ಇದ್ದೀನಿ. ಇನ್ನೊಂದು ವಾರದಲ್ಲಿ ನೀವು ನನಗೆ ಮದುವೆ ಮಾಡ್ಲಿಲ್ಲ, ಡಮಾಲ್ ಡಿಮಿಲ್ ಡಿಚ್ಚಿ. ಏನ್ರಿ ಆಗಿದೆ ಅವನ್ಗೆ? ಇದೊಂಥರ ದೊಡ್ಡ ರೋಗ.